ತಮಿಳ್ನಾಡಲ್ಲಿ ಎಷ್ಟಿದೆ ನೋಡೋದಾಗ ರೀ ಪೆಟ್ರೋಲ್ ರೇಟು 103.81 ಏ ಬ್ರೋ ನಾನು ಇವಾಗ ಪ್ಲೇನ್ ವೈಸರ್ ಹಾಕೊಂಡಿದ್ದೀನಿ ಮೋಡ ಆಯಿತು ಅಂತ ಒಂದು ಎಕ್ಸ್ಟ್ರಾ ಇರಿಡಿಯಂ ವೈಸರ್ ಕ್ಯಾರಿ ಮಾಡಿದ್ದೀನಿ ಬಿಸಿಲು ಬಂದ್ರೆ ಅಂತ ಬಿಸಿಲು ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಈಗ ತಮಿಳ್ನಾಡು ಬಿಸಿಲು ಭಯಂಕರ ಕಣ್ರಪ್ಪ ತಡ್ಕೊಳೋಕ್ಕೆ ಆಗಲ್ಲ ಮತ್ತು ತುಂಬ ಬಿಸಿಲಲ್ಲಿ ಓಡಿಸಿದ್ರೆ ಮುಗು ಕೊಡಿದ್ರೆ ತಲೆನೋವು ಬಂದ್ಬಿಡುತ್ತೆ ಅದಕ್ಕೆ ಎಕ್ಸ್ಟ್ರಾ ವೈಸರ್ ತಂದೆ ನಾರ ಬಿಸಿಲು ಜಾಸ್ತಿ ಆದರೆ ಹಾಕ್ಕೊಬೇಕು ಇವಾಗ ನಿಮಗೆ ನೋಡಿ ಓವರಾಲ್ ವ್ಯೂ ಹೇಗಿದೆ ಕರೆಕ್ಟಾಗಿದೆಯಾ ಕ್ಯಾಮ್ರಾ ಆ್ಯಂಗಲ್ಲು ಇಲ್ಲೂ ಇನ್ನೂ ಏನಾದರೂ ಅಡ್ಜಸ್ಟ್ ಮಾಡಬೇಕಾ ಲೆಫ್ಟಿಗೆ ಬರ್ತಾ ಇದೆ ಲಾರಿ ನಿಧಾನಕ್ಕೆ ನಿಮ್ಗೆ ಏನಾರ ಡೈವರ್ಷನ್ ತೊಗೊಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ ರೂಟ್ ಮರ್ತೋಗಿದೆ ಸುತ್ತಲೂ ಬೆಟ್ಟಗಳು ಈಗ ಕನ್ಯಾಕುಮಾರಿ ಚೆನ್ನೈ ಎಲ್ಲದಕ್ಕೂ ಇದೇ ರೂಟ್ ಹೋಗಬೇಕು ನಾವು ಚೆನ್ನೈಗೆ ಹೋಗೋದಕ್ಕೆ ಮುಂದೆ ಹೋಗಿ ಲೆಫ್ಟಿಗೆ ಹೋಗಬೇಕು ಕನ್ಯಾಕುಮಾರಿಗೆ ಹಿಂಗೆ ಹೊಡ್ಕೊಂಡು ಹೋದ್ರೆ ಆಯಿತು ಸೇಲಮಿಂದ ಸ್ಟ್ರೈಟ್ ಹೋಗಬೇಕು ಮತ್ತೆ ವಿಚಾರ ಏನಂದ್ರೆ ನಮ್ಮ ಹುಡುಗರೆಲ್ಲ ವಾಪಸ್ ಬಂದಿದ್ದಾರೆ ಡಿ ವಿ ಟೆನ್ನರು ಧೀರಜು ಎಲ್ಲ ಸೊ ಎಲ್ಲರ ಜೊತೆ ಒಟ್ಟಿಗೆ ರೈಡ್ ಮಾಡ್ಬೋದು ಇನ್ನು ಆರಾಮಾಗಿ ಬ್ಲೂ ಬೀಚ್ ಅವರು ಬರ್ತಾರೆ ರೈಡ್ಗೆ ಸುಮಾರು ಟೈಮ್ ಆಗಿದೆ ಹುಡುಗರುಗಳ ಜೊತೆಗೆ ಚಿಲ್ ಔಟ್ ಮಾಡಿ ನಮ್ಮ ಎಸ್ ಓ ಎಸ್ ಗ್ರೂಪ್ ಜೊತೆ ಸದ್ಯದಲ್ಲೇ ರೈಡ್ ಪ್ಲ್ಯಾನ್ ಮಾಡೋಣ ಬಟ್ ಏನೇ ಅಂದರು ನಾವು ಹೋದ್ಮೇಲೆ ಹೋದ್ವಿ ಅಂತ ಗ್ಯಾರಂಟಿ ಅಲ್ಲಿ ತನಕ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಮತ್ತೆ ಲಾಕ್ಡೌನ್ ಗಿಕ್ಡೌನ್ ಏನಾದ್ರು ಇದ್ರೆ ಅದು ಆಗೋಕ್ಕೆ ಮುಂಚೆ ರೈಡ್ ಹೋದ್ರೆ ಒಂದು ನೆಮ್ಮದಿ ಫಾರ್ ಎಕ್ಸಾಸ್ಟ್ ಹಾಕ್ಕೊಂಡಿದ್ದಾರೆ ಗಾಡಿಗೆ ಕಾಟ್ಲಾಗಿದೆ ಈಗ ಬರ್ತಾ ಇರೋದು MT1 ಲುಕ್ಕು ಬೇರೆ ಥರ ಇದೆ ಇದು ಸ್ವಲ್ಪ ಹಳೆ ಮಾಡೋದು ಬಟ್ ಪವರ್ ಸೇಮ್ ಕ್ರೇಜಿ ನೋಡಿದ್ರ ಸೌಂಡು ಕಾಟ್ಲಾಗಿದೆ ಅನ್ನುತ್ತೆ ನಾವು ಬಲಗಡೆ ಇಲ್ಲ ಹೋಗೋಣ ಒಟ್ಟಿಗೆ ಥ್ರಾಟಲ್ ಓಪನ್ ಆಗುತ್ತಲ್ಲ ಆ ಸೌಂಡೇ ಮಜಾ ಹೆಂಗೆ ಗೊತ್ತಾ ಒಬ್ರೋದ್ರು ಅಂತ ನಾವು ನುಗ್ಗಕ್ಕೆ ಹೋಗ್ಬಾರ್ದು ಅವ್ರಿಗೆ ಜಾಗ ಇರುತ್ತೆ ಕೆಲವು ಜನ ನಮಗೆ ಇರಲ್ಲ ಅದನ್ನ ನೋಡ್ಕೊಂಡು ಟ್ರಾಪ್ ಹೇಳ್ಬೇಕು ಅವತ್ತು ಅವರು ನುಗ್ಗಿದ್ರು ನುಗ್ಗಬಿಡೋದ ಅಂತ ಹೋಗಕ್ಕೆ ಹೋದ್ರೆ ಒಂದೊಂದ್ಸಲ ಲಾಕ್ ಹಾಕ್ಬಿಡ್ತೀವಿ ಅಂಥ ಟೈಮಲ್ಲೇ ಸುಮ್ಮನೆ ಸೀನ್ಸ್ಗಳು ಕ್ರಿಯೇಟ್ ಆಗೋದು ಅದಕ್ಕೆ ನೋಡ್ಕೊಂಡು ನುಗ್ಗಬೇಕು ಕೆಲವು ಸಲ
ಗಾಡಿ ಒಟ್ಟು ಎಷ್ಟು ಓಡಿದೆ ಅಂತ ಹೇಳಿದ್ರೆ ಇದು ಮೂವತ್ತೆರಡು ಸಾವಿರ ಓಡಿದೆ ಗಾಡಿ. ಏ ಒಳ್ಳೊಳ್ಳೆ ಬ್ರ್ಯಾಂಡ್ ಗಾಡಿಗಳಿವೆಲ್ಲ ಏನು ಗೊತ್ತಾ, ಗಾಡಿ ಕರೆಕ್ಟ್ ಟೈಮ್ ಟೈಮಿಗೆ ಮೇಂಟೈನ್ ಮಾಡಿಬಿಟ್ರೆ ನೀವು 1 ಲಕ್ಷ ಕಿಲೋಮೀಟ್ರ್ ಓಡಿದ್ರು ಏನು ಮ್ಯಾಟ್ರ್ ಆಗಲ್ಲ. ಇಷ್ಟು ಓಡಿದೆ ಅಷ್ಟು ಓಡಿದೆ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಏನು ಗೊತ್ತಾ, ಟೈಮ್ ಟೈಮಿಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಆಗಬೇಕು ಗಾಡಿಗೆ. ಒಳ್ಳೆ ಬ್ರ್ಯಾಂಡ್ಗಳು ಇವೆಲ್ಲ, ಅದರಲ್ಲೂ ಟ್ರಯಾಂಪ್ ಇದೆಯಲ್ಲ, ಇದ್ರ ಟ್ರಿಪಲ್ ಇಂಜಿನ್ ಭಾಳ ಫೇಮಸ್ ಇದು. ಒಳ್ಳೆ ವಿಜಿಲಿಂಗ್ ಸೌಂಡ್ ಬರುತ್ತೆ ವೀ ವೀ ಅಂತ. ಅದು ನನ್ನ ಎಕ್ಸಾಸ್ಟ್ ಹಾಕ್ಸಿರೋದಕ್ಕೆ ನಿಮ್ಗೆ ಅಷ್ಟು ಅನ್ಸಲ್ಲ. ಸ್ಟಾಕ್ ಇದ್ರೆ ಇನ್ನೂ ಕಾಟ್ಲ್ಯಾಕ್ ಸೌಂಡ್ ಬರುತ್ತೆ. ಮುಂದೆ ಅದರ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಅಂತ ಹೇಳಬೇಕು ಅದಕ್ಕೆ. ಮಾರ್ಕೆಟ್ ಹಾಕ್ಬಿಟ್ಟಿದ್ದಾರೆ ಚೆಕ್ ಪೋಸ್ಟು. ಬೈಕ್ಗಳಿದ್ರೆ ಮಜಾ ಏನಂದರೆ ತೂರ್ಕೊಂಬಿಡ್ಬೋದು, ಹಿಂಗೆ ಗ್ಯಾಪಲ್ಲಿ ತೂರ್ಕೊಂಡು ಹೋಗ್ಬೋದು. ಕೆಲವು ಸಲ ಜಾಸ್ತಿ ತೂರಿದ್ರು ಕಷ್ಟ, ಅದಕ್ಕೆ ನೋಡ್ಕೊಂಡು ತೂರಬೇಕು. ಈಗಿರೋ ಪೆಟ್ರೋಲಲ್ಲಿ ಇನ್ನೊಂದು 60 ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ ಗಾಡಿ. ಅದರಲ್ಲಿ 60 ತೋರಿಸುತ್ತಲ್ವಾ, ಆದರೂ ನಾವು ಹೆಂಗೆ ಓಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಫುಲ್ಲು ಥ್ರಾಟಲ್ ಹೊಡೆದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ. ಬರೋ ಪೆಟ್ರೋಲ್ ಹಾಕ್ಸ್ಬೇಕು ನಾನು ಪೆಟ್ರೋಲು. ಒಂದ್ಸಲ ಹೇಳ್ಬಿಟ್ರೆ ಮುಂದೆ ಹೋಗಲ್ಲ, ಇಲ್ಲ ಎಲ್ಲ ಮುಂದೆ ಹೊಡ್ಕೊಂಡು ಹೋಗ್ಬಿಡ್ತೇವೆ. ಆಮೇಲೆ ಹುಡುಗರು ಆಲ್ರೆಡಿ ಹೇಳಿದೆ, ಅವ್ರದ್ದು ಸ್ಪೀಕರ್ ಕನ್ನಡಿಗ ಅಂತ ಚಾನಲ್ ಇದೆ ಅಂತ ನೋಡಿ ಮರಿಬೇಡಿ. ಪೆಟ್ರೋಲ್ ಆಲ್ಮೋಸ್ಟ್ ಖಾಲಿ ಆಗಿತ್ತು, ಆಲ್ಮೋಸ್ಟ್ ಪೆಟ್ರೋಲ್ ಖಾಲಿ ಆಗಿದೆ. ಹಾಕ್ಸ್ಬಿಡೋಣ, ಸದ್ಯ ಒಂದು ಬಂಕ್ ಸಿಕ್ತು. ತಮಿಳ್ನಾಡಲ್ಲಿ ಎಷ್ಟಿದೆ ನೋಡೋದ ಇರಿ ಪೆಟ್ರೋಲ್ ರೇಟು. ನೋಡಿ ಇಲ್ಲಿ 103.81 ಒಂದು ಲೀಟ್ರಿಗೆ, ಆಲ್ಮೋಸ್ಟ್ 104 ರೂಪಾಯಿ. ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ಪೆಟ್ರೋಲು. ಹ್ಞೂ ಸಾಕು, ಏ ಚಲ್ಬೇಡಿ ಅಂತ ಹಿಡ್ಕೊಂಡ್ರೆ ಕೈ ಮೇಲೆ ಪೆಟ್ರೋಲ್ ಹಾಕ್ತಾನೆ ಯಾರ್ಗ್ರೂ. ಅಯ್ಯೋ, 1257 ಎಲ್ಲ ಹಾಕಿಸ್ಬಿಟ್ಟಿದ್ದಾರೆ, ನನಗೆ ಕಾಯ್ತಾ ಇದ್ದಾರೆ.